ವಿದ್ಯುತ್ ಕಂಬದಲ್ಲಿ ಸಿಲುಕಿದ್ದ ಪಾರಿವಾಳ ರಕ್ಷಿಸಲು ಹೋಗಿ ವಿದ್ಯುತ್ ಸ್ಪರ್ಶಿಸಿ ಬಾಲಕ ಸಾವನ್ನಪ್ಪಿದ್ದಾನೆ. ವಿದ್ಯುತ್ ಕಂಬದಲ್ಲಿ ಪಾರಿವಾಳವನ್ನು ಸಿಲುಕಿಕೊಂಡಿರುವುದನ್ನ ಕಂಡಂತಹ ಬಾಲಕ ವಿದ್ಯುತ್ ಕಂಬವನ್ನ ಏರಿ ಅದನ್ನ ರಕ್ಷಿಸೋದಕ್ಕೆ ಅಂತ ಹೋದಾಗ ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿದ ಘಟನೆ ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನ ಹನುಮಾಪುರ ಗ್ರಾಮದಲ್ಲಿ ನಡೆದಿದೆ. ಇನ್ನು ಮೃತ ಬಾಲಕನನ್ನ ರಾಮಚಂದ್ರ ಎಂಬ 12 ವರ್ಷದ ದುರ್ದೈವಿ ಎಂದು ಗುರುತಿಸಲಾಗಿದೆ. ಈತ 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ. ಗ್ರಾಮದ ವಿದ್ಯುತ್ ಕಂಬದಲ್ಲಿನ ತಂತಿಗೆ ಪಾರಿವಾಳವೊಂದು ಸಿಲುಕಿ ಜೀವನ್ ಮರಣದ ಮಧ್ಯೆ ಹೋರಾಡ್ತಾ ಇರೋದನ್ನ ಕಂಡಂತಹ ಈತ ಅದನ್ನ ರಕ್ಷಿಸೋದಕ್ಕೆ ಅಂತ ಮುಂದಾಗ್ತಾನೆ. ವಿದ್ಯುತ್ ಕಂಬವನ್ನ ಏರಿದ್ದ. ಇದೇ ವೇಳೆ ವಿದ್ಯುತ್ ಸ್ಪರ್ಶಿಸಿ ಬಾಲಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ.